ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಗೆ ಸ್ವಾಗತ. ಹೈಫೈ ಐಟಂಗಳು, ಗ್ಯಾಜೆಟ್ಗಳು, ಫ್ಯಾಷನ್ ಉಡುಪುಗಳು, ಹೀಗೆ ಸಿಟಿ ಲೈಫ್ ಸ್ಟೈಲ್ ನಡುವೆ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳು ಬೇಕು ಅಂದ್ರೆ ಸ್ವಲ್ಪ ಹುಡುಕಾಡೋದು ತಪ್ಪಲ್ಲ. ಆದ್ರೆ ಈಗ ಸಫಿನಾ ಪ್ಲಾಜಾಗೆ ಹೋದ್ರೆ ನಿಮಗೆ ಅಚ್ಚರಿಯ ಜೊತೆಗೆ ಖುಷಿಯಾಗೋದು ಗ್ಯಾರಂಟಿ. ಯಾಕಂದ್ರೆ ಅಲ್ಲೊಂದು ವೈವಿಧ್ಯಮಯ ವಸ್ತುಗಳ ಲೋಕವೇ ಅನಾವರಣಗೊಂಡಿದೆ. ಕಣ್ಮನ ಸೆಳೆಯೋ ಅಲಂಕಾರಿಕ ವಸ್ತುಗಳು, ಬಗೆ ಬಗೆಯ ವಿಗ್ರಹಗಳು, ಮಾನಿನಿಯರ ಮನಗೆಲ್ಲೋ ಒಡವೆಗಳು, ತರಹೇವಾರಿ ಮೂರ್ತಿಗಳು, ಬಣ್ಣ ಬಣ್ಣದ ಉಡುಗೆಗಳು, ಒಂದ ಎರಡ ವೈವಿಧ್ಯ ಲೋಕವೇ ಅನಾವರಣಗೊಂಡಂತಿದೆ. ಇದೆಲ್ಲ ಕಂಡುಬಂದಿದ್ದು ಬೆಂಗಳೂರಿನ ಸಫಿನಾ ಪ್ಲಾಜಾದಲ್ಲಿ ಸೆಂಟ್ರಲ್ ಕಾಟೇಜ್ ಇಂಡಸ್ಟ್ರೀಸ್ ಎಂಪೋರಿಯಂನ ಪ್ರದರ್ಶನವಿದು. ಅಂದಹಾಗೆ ಈ ಪ್ರದರ್ಶನಕ್ಕೆ ನಟ ಶ್ರೀನಾಥ್ ಕೂಡ ಪತ್ನಿ ಸಮೇತ ಭೇಟಿ ಕೊಟ್ಟಿದ್ರು, ಹಲವು ವಸ್ತುಗಳನ್ನ ಖರೀದಿಸಿದ್ರು. ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಅವ್ರು ಹೇಳ್ತಾರೆ, ಆ ಫ್ಯಾಮಿಲಿ ಟ್ರೆಡಿಷನ್ ಉಳಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಆ ಉಳಿಸ್ಕೊಂಡು ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತು ಬೀಳೋದು ಅಂತಾರಲ್ಲ, ಇವರು ಅಪ್ಪ ಹಾಕಿದ ಆಲದ ಮರನ ಭದ್ರವಾಗಿ ತಮ್ಮ ಬೆನ್ನೆಲುಬಾಗಿ ಇಟ್ಕೊಂಡು ಅಲ್ಲಿ ಕುಸರಿ ಕೆಲಸಗಳು ಮಾಡಿದ್ದಾರೆ. ಒಂದೊಂದು ಒಂದೊಂದು ಅದು ಎಷ್ಟು ಚೆನ್ನಾಗಿದೆ. ರಾಜ್ಯದ ಮೂಲೆ ಮೂಲೆಯ ಕಲಾವಿದರ ಕೈಯಲ್ಲಿ ಅರಳಿದ್ದ ಕಲಾಕೃತಿಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಒಂದೇ ಸೂರಿನಡಿ ಇಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ತಿಂಗಳ 26ರವರೆಗೆ ಈ ಕಾಟೇಜ್ ಮೇಳ ನಡೆಯಲಿದೆ. Our major task is to continue this craft to the second generation. And this type of exhibition which motivate them, how the peoples are like. And because they are sitting in one corner of the country, they don't know how much their goods are being appreciated. So this is our work to bring them here. They should know how much it is being appreciated in the urban cities also. ಹಾಗಾದ್ರೆ ಇನ್ಯಾಕ್ ತಡ, ನೀವು ಕೂಡ ಈ ಕಾಟೇಜ್ ಮೇಳಕ್ಕೆ ಒಂದು ವಿಸಿಟ್ ಕೊಡಿ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಟೌನ್ ಹಾಲ್ನಲ್ಲಿ ಇವತ್ತು ಹಾಡಿನದ್ದೇ ಗೊಂಗು. ಯಾಕಂದ್ರೆ ಅಲ್ಲಿ ಎಸ್ಪಿಪಿ ಬಂದಿದ್ರು, ಮನ ತುಂಬಿ ಮಾತಾಡಿದ್ರು, ಹಾಡು ಹೇಳಿದ್ರು. ಆದರ್ಶ ಸಂಗೀತ ಅಕಾಡೆಮಿಯ 17ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ್ದ ಎಸ್ಪಿಪಿ ಕನ್ನಡಕ್ಕಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಭಾವನಾತ್ಮಕವಾಗಿ ಮಾತಾಡಿದ್ರು. ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಸಾಯಿಗೋಲ್ಡ್ ಪ್ಯಾಲೆಸ್ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಎಸ್ಪಿಪಿ ಅವರಿಗೆ ಆದರ್ಶ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾತನಾಡಿದ ಸಾಯಿಗೋಲ್ಡ್ ಪ್ಯಾಲೆಸ್ನ ಮಾಲೀಕ ಶರವಣ, ಎಸ್ಪಿಪಿ ಅವರನ್ನ ಸನ್ಮಾನಿಸ್ತಾ ಇರೋದು ನಮ್ಮ ಹೆಮ್ಮೆ ಅಂದ್ರು. ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕಾಯಕ ಶಿವಮುಖ ಸುಬ್ಬಣ್ಣ, ಹಿರಿಯ ಸಾಹಿತಿಗಳಾದ ಚಂದ್ರಶೇಖರ್ ಕಂಬಾರ್, ದೊಡ್ಡರಂಗೇಗೌಡರು ಹಾಜರಿದ್ರು. ನಾಡು ನನ್ನ ತೊದಲು ಕನ್ನಡವನ್ನು ಕೂಡ ಸ್ವೀಕರಿಸ್ತಾ ಆಶೀರ್ವದಿಸ್ತಾ ಇದೆ. ಏನು ಮಾತಾಡೋಕ್ಕಾಗುತ್ತೆ. ನಮ್ಮೆಲ್ಲರಿಗೂ ಮತ್ತೆ ಮತ್ತೆ ಬಸವೇಶ್ವರವರು ವಚನದಲ್ಲಿ ಹೇಳಿದ ಹಾಗೆ ನಮಗೆ ಜನ್ಮ ರಾಹಿತ್ಯ ಬೇಕಿಲ್ಲ, ನನ್ನ ಜನ್ಮಗಳು ಬೇಕು. ಯಾಕೆಂದರೆ ಎಷ್ಟು ಜನ್ಮಗಳು ಕೊಟ್ಟರೂ ಕೂಡ ನಿಮ್ಮೆಲ್ಲರ ಆ ಕರುಣೆಯನ್ನು ಪ್ರೀತಿಯನ್ನು ತಿರ್ಗಾ ನಿಮಗೆ ಕೊಡೋದಕ್ಕೆ ನನಗೆ ಅವಕಾಶ ಸಾಲದದು. ಉದ್ದೇಶ ಇಷ್ಟೇ. ಅವರು ಮಹಾನ್ ಗಾಯಕರು, ದಿಗ್ಗಜರು, ಸಂಗೀತ ಲೋಕದ ದಿಗ್ಗಜರು ಅಂತ ಹೇಳಿದ್ರೆ ತಪ್ಪಾಗಲದು. ನಮ್ಮ ಕರ್ನಾಟಕದ ಒಂದು ಜಮ್ಮು ಅಂತ ಹೇಳಿದ್ರೆ ತಪ್ಪಾಗಲದು. ಅಂಥ ಒಂದು ಮಹಾನ್ ವ್ಯಕ್ತಿಗೆ ಇವತ್ತಿನ ದಿನ ನಾವು ನಮ್ಮ ಕರ್ನಾಟಕ 6.5 ಕೋಟಿ ಜನರ ಪರವಾಗಿ ಇವತ್ತೇನು ಆ ಒಂದು ಸನ್ಮಾನವನ್ನು, ಏನು ಒಂದು ಪ್ರಶಸ್ತಿಯನ್ನು ನೀಡಿದ್ದೀವಿ. ನಿಜವಾಗ್ಲೂ ಕೂಡ ಇದು ಖುಷಿ ಕೊಡ್ತಾ ಇದೆ. ನೆನಪಿರಲಿ ಚಿತ್ರದ ಹೀರೋ ಪ್ರೇಮ್, ಶಿವಾಜಿ ಖ್ಯಾತಿಯ ನಟಿ ಶ್ರೇಯಾ ಶರಣ್, ನಿಮಗೆಲ್ಲ ಗೊತ್ತೇ ಇದೆ. ಸದ್ಯ ಅವರು ಚಂದ್ರ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಚಿತ್ರದ ಶೂಟಿಂಗ್ ಭರ್ಜರಿಯಾಗಿ ನಡೀತು. ಅದ್ದೂರಿ ಸೆಟ್ನಲ್ಲಿ ರೊಮ್ಯಾನ್ಸ್ ಸೀಕ್ವೆನ್ಸ್ ಚಿತ್ರೀಕರಣ ಮನಸೆಳೀತು. Action.
ಇದು ಇವತ್ತಿನ ಬೆಂಗಳೂರು ಫಾಸ್ಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.